ಕರ್ನಾಟಕದಲ್ಲೂ ಗೆಲುವಿನ ನಾಗಲೋಟ ಮುಂದುವರಿಸಬೇಕು ಅನ್ನುವಂಥದ್ದು ಬಿಜೆಪಿಯ ಪಣ ಅದಕ್ಕೆ ಏಪ್ರಿಲ್ ಅಖಾಡ ಅಖಾಡಕ್ಕಿಳಿಯೋಕೆ ಬಿಜೆಪಿ ವರಿಷ್ಠರು ಪ್ಲಾನ್ ಮಾಡಿಕೊಂಡಿದ್ದಾರೆ ಅದು ಯಾವ ರೀತಿಯ ಬದಲಾವಣೆ ಅನ್ನುವಂಥದ್ದು ಸದ್ಯದ ಪ್ರಶ್ನೆ ಉತ್ತರಾಖಂಡ್ ಅಥವಾ ಪ್ರತ್ಯೇಕ ಮಾಡೆಲ್ನಲ್ಲಿ ಸಂಪುಟ ಸರ್ಜರಿಗೆ ಮುಂದಾಗ್ತಾರ ಮುಂದಿರುವಂಥದ್ದು ರಾಜ್ಯ ಬಿಜೆಪಿ ಅಥವಾ ಹೈಕಮಾಂಡ್ ಮುಂದಿರುವಂಥದ್ದು ಸಚಿವ ಸಂಪುಟ ಸರ್ಜರಿ ಮಾಡುವಂಥದ್ದು ಆ ಸರ್ಜರಿಯಲ್ಲಿ ಯಾರು ಇನ್ನಾಗ್ತಾರೆ ಯಾರು ಔಟ್ ಆಗ್ತಾರೆ ಅನ್ನುವಂಥದ್ದು ನೋಡಬೇಕು ಇದೀಗ ಅದು ಸ್ವತಃ ರಾಜ್ಯ ಬಿಜೆಪಿ ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ ಏನಾಗ್ಬೋದು ನಾನು ಇರ್ತೀನಿ ಮುಂದಕ್ಕೆ ಅಥವಾ ಅಂದ್ರೆ ಈ ಒಂದು ಸಚಿವ ಸ್ಥಾನದಲ್ಲಿ ಇರ್ತೀನ ಅಥವಾ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಅವರಿಗೆ ದೊಡ್ಡ ಪ್ರಶ್ನೆ ಆಗಿದೆ ಬಿಜೆಪಿ ಹೈಕಮಾಂಡ್ ಬಹಳ ರಣತಂತ್ರವನ್ನೇ ಹೆಣೀತಾ ಇದೆ ಯಾವುದು ಹಾಗಾದ್ರೆ ರಾಜ್ಯ ಬಿಜೆಪಿ ಮೇಲೆ ಪಂಚು ರಾಜ್ಯಗಳ ಚುನಾವಣಾ ಫಲಿತಾಂಶದ ಎಫೆಕ್ಟ್ ತಾಗದೆ ಅಂತೂ ಇರಲ್ಲ ತಟ್ಟೆ ತಟ್ಟತ್ತೆ ಬಟ್ ಯಾವ ರೀತಿಯಾಗಿ ಅನ್ನುವಂಥದ್ದು ಇದೀಗ ಪ್ರಶ್ನೆ ಏನ್ ಮಾಡೋ ಕೊರಟಿದೆ ಹಾಗಾದ್ರೆ ಬಿಜೆಪಿ ಹೈಕಮಾಂಡ್ ರಾಜ್ಯ ಬಿಜೆಪಿ ಮೇಲೆ ಪಂಚು ರಾಜ್ಯಗಳ ಚುನಾವಣಾ ಫಲಿತಾಂಶದ ಎಫೆಕ್ಟ್ ಏನ್ ಮಾಡುತ್ತೆ ಹಾಗಾದ್ರೆ ಹೈಕಮಾಂಡ್ ಅಂತ ನೋಡ್ತಾ ಹೋಗೋದಾದ್ರೆ ಪಂಚು ರಾಜ್ಯಗಳಲ್ಲಿ ಬಹುತೇಕ ಚುನಾವಣಾ ರಣತಂತ್ರವನ್ನ ರೂಪ ಮಾಡಿದ್ದೆ ಅಥವಾ ರೂಪಿಸಿದ್ದೆ ಹೈಕಮಾಂಡ್ ಹೈಕಮಾಂಡ್ ಅಣತಿಯಂತೆ ಅಲ್ಲ ಆಗಿದೆ ಎಲ್ಲವೂ ಕೂಡ ಹಾಗಾಗಿ ರಿಸಲ್ಟ್ ನ ಕೂಡ ಇದಲ್ರು ಇದು ಮೋದಿಯಲ್ಲೇ ಮೋದಿಯಿಂದಲೇ ಗೆದ್ದಿದ್ದು ಅನ್ನುವಂಥದ್ದನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ ಈಗ ರಾಜ್ಯ ಬಿಜೆಪಿಯನ್ನ ಕೂಡ ಕಂಪ್ಲೀಟ್ ಆಗಿ ಸ್ವಾಧೀನಕ್ಕೆ ತೆಗೆದುಕೊಳ್ಳೋ ಸಾಧ್ಯತೆ ಬಹಳ ಬಹಳ ದಟ್ಟವಾಗಿ ಕಂಡು ಬರ್ತಾ ಇದೆ ರಾಜ್ಯ ಬಿಜೆಪಿಯನ್ನ ಕಂಪ್ಲೀಟ್ ಆಗಿ ಸ್ವಾಧೀನಕ್ಕೆ ಹೈಕಮಾಂಡ್ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಮುಂದಿನ ಎಲೆಕ್ಷನ್ ನ ಗೆಲುವಿಗೆ ಸಂಬಂಧಪಟ್ಟಂತೆ ಓಕೆ ವಾಟ್ ನೆಕ್ಸ್ಟ್ ಹಾಗಾದ್ರೆ ಹೈಕಮಾಂಡ್ ನ ಚಿತ್ತ ಎಲ್ಲಿದೆ ಹೇಗಿದೆ ಸಂಪುಟ ಸರ್ಜರಿಯಿಂದ ಮೊದಲ ರಣತಂತ್ರದ ಹೆಜ್ಜೆ ಆರಂಭ ಮಾಡೋಕೆ ಪ್ಲಾನ್ ಯಾವಾಗಿಂದ ತುಂಬಾ ದೂರ ಇಲ್ಲ ಮುಂದಿನ ತಿಂಗಳಿಂದಲೇ ಏಪ್ರಿಲ್ ಇಂದಲೇ ಯಾಕಂದ್ರೆ ಇದನ್ನ ಚುನಾವಣಾ ವರ್ಷ ಅಂತ ಈಗಾಗಲೇ ಕನ್ಸಿಡರ್ ಮಾಡಿದ್ದಾರೆ ಮುಂದಿನ ಏಪ್ರಿಲ್ ಮೇ ಅಷ್ಟೊತ್ತಿಗೆ ನಾವು ಎಲೆಕ್ಷನ್ ಕೂಡ ಎದುರಿಸ್ತೀವಿ ಹಾಗಾಗಿ ಸಂಪುಟ ಸರ್ಜರಿಯಿಂದ ಮೊದಲ ರಣತಂತ್ರದ ಹೆಜ್ಜೆಯನ್ನ ಆರಂಭ ಮಾಡೋಕ್ಕೆ ಪ್ಲಾನ್ ಮಾಡಿಕೊಂಡಿದ್ದು ಏಪ್ರಿಲ್ ಮೊದಲ ವಾರದಲ್ಲಿ ಸಂಪುಟ ಸರ್ಜರಿಯ ಸ್ಕೆಚ್ನ ರೆಡಿ ಮಾಡ್ದಂಗೆ ಕಾಣಿಸ್ತಾ ಇದೆ ಸೊ ಸಂಪುಟ ಸರ್ಜರಿಯನ್ನ ಅಥವಾ ಈ ಒಂದು ಕ್ಯಾಬಿನೆಟ್ಗೆ ಆಪರೇಷನ್ ಆಗ್ಬೇಕು ಅನ್ನುವಂಥದ್ದನ್ನ ನಮ್ಮ ರಾಜ್ಯದಲ್ಲಿ ಬಹಳ ಎರಡು ತಿಂಗಳ ಹಿಂದೆ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದ್ರು ಹೋಗಿ ಹೋಗಿ ಹೈಕಮಾಂಡ್ ನ ಮೀಟ್ ಮೀಟ್ ಕೂಡ ಆಗಿ ಬರ್ತಾ ಇದ್ರು ಬಟ್ ಹೈಕಮಾಂಡ್ ಅಷ್ಟೊಂದು ಲಕ್ಷ್ಯ ಕೊಡ್ತಾ ಇರ್ಲಿಲ್ಲ ಆಗ ಬಿಕಾಸ್ ಈಗ ಪಂಚರಾಜ್ಯಗಳ ಎಲೆಕ್ಷನ್ ಇದ್ದಿದ್ರಿಂದ ಬಟ್ ಮುಗಿತಲ್ಲ ಈಗ ಮುಂದಿನ ಟಾರ್ಗೆಟೇ ಅವರಿಗೆ ರಾಜ್ಯ ಆಗಿದೆ ಬೊಮ್ಮಾಯಿ ಸಂಪುಟಕ್ಕೆ ಹೊಸ ಟೀಮ್ ಸೇರ್ಪಡೆಯಾಗೋ ಸಾಧ್ಯತೆ ಇದೆ ಹೊಸ ಹೊಸ ಸಚಿವರುಗಳ ಮುಖವನ್ನು ನಾವು ಬಹುಶಃ ಮುಂದಿನ ತಿಂಗಳಿಂದ ನೋಡ್ತೀವಿ ಅಂತ ಕಾಣುತ್ತೆ ಹತ್ತು ಜನ ಹೊಸಬರಿರುವ ಯುವ ಪಡೆಯನ್ನೇ ಸಂಪುಟಕ್ಕೆ ಸೇರಿಸೋಕ್ಕೆ ಪ್ಲಾನ್ ಬಹಳ ಆಕ್ಟಿವ್ ಆಗಿ ಯಾರೆಲ್ಲ ಕೆಲಸ ಮಾಡ್ತಾರೆ ಬಹಳ ಆಕ್ಟಿವ್ ಆಗಿ ಅದು ಒಂದು ಪಕ್ಷ ನಿಷ್ಠೆ ಮತ್ತು ಕಟ್ಟ ಹಿಂದುತ್ವವಾದಿ ಇಂಥವುಲ್ಲವನ್ನು ಅಬ್ಸರ್ವ್ ಮಾಡಿ ಈತನಿಗೆ ಸಚಿವ ಸ್ಥಾನ ಕೊಟ್ರೆ ನನಗೇನು ಲಾಭ ಬಿಜೆಪಿಗೆ ಏನು ಲಾಭ ಆಗುತ್ತೆ ಅನ್ನುವಂಥದ್ದನ್ನ ನೋಡಿಯೇ ಸಚಿವ ಸಂಪುಟ ಸರ್ಜರಿನ ಮಾಡೋಕ್ ಮುಂದಾಗ್ತಾರೆ ಹಳೆಬರಿಗೆ ಕೋ ಅಂದ್ರೆ ಹಳೆಬರಿಗೆ ಕೋ ಕೊಟ್ಟು ಹೊಸ ಮುಖಗಳಿಗೆ ಅವಕಾಶ ಕೊಡೋ ಸಾಧ್ಯತೆ ಇದೆ ಅಂದ್ರೆ ಬಹುಶಃ ಅರ್ಧಕ್ಕರ್ಧ ಹತ್ತತ್ರ ಅರ್ಧ ಭಾಗ ಸಚಿವ ಅಥವಾ ಈ ಕ್ಯಾಬಿನೆಟ್ ಅಂತ ಏನಿದೆ ಸಚಿವ ಸಂಪುಟ ಅದನ್ನ ಚೇಂಜ್ ಮಾಡೋ ಸಾಧ್ಯತೆ ಇದೆ ಸಿಎಂ ಬೊಮ್ಮಾಯಿ ಕಾರ್ಯವೈಖರಿಗೂ ಹೊಸ ಟಚ್ ಕೊಡೋ ಸಾಧ್ಯತೆ ಇದೆ ಸಿಎಂ ಬೊಮ್ಮಾಯಿನೇ ಇದ್ರೂ ಕೂಡ ಅವರ ಕೆಲಸ ಕಾರ್ಯಗಳಿಗೆ ಹೊಸ ಟಚ್ ಕೊಡುವಂತದ್ದು ಜನರನ್ನ ಅಟ್ರಾಕ್ಟ್ ಮಾಡುವಂತದ್ದು ಇವರೇ ನಮ್ಮ ಮುಂದಿನ ನಾಯಕರಾಗಬೇಕು ಅಂತ ಜನರಿಗೆ ಅನ್ನಿಸ್ಬೇಕು ಆ ರೀತಿಯ ಹೊಸ ಟಚ್ ಕೊಡೋಕೆ ನೋಡ್ತಾರೆ ಸರ್ಕಾರದಲ್ಲಿ ಬೊಮ್ಮಾಯಿ ಬಲವನ್ನ ಹೆಚ್ಚಳ ಮಾಡೋಕೆ ಹೈಕಮಾಂಡ್ ಪ್ಲಾನ್ ಮಾಡ್ತಾ ಇದೆ ಹಾಗಾದ್ರೆ ಈಗ ಅಂದ್ರೆ ಈಗಿರೋದು ೂ ಹೆಚ್ಚಿನ ಬಲವನ್ನ ಒಂದು ಬಲವನ್ನ ಹೆಚ್ಚಳ ಮಾಡೋದಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡ್ತಾ ಇದೆ ರಾಜ್ಯ ಸರ್ಕಾರದಲ್ಲಿ ಬೊಮ್ಮಾಯಿ ಅವರ ಬಲ ಹೆಚ್ಚಿಸೋಕೆ ಲೀಡರ್ ಅಂದ್ರೆ ಬೊಮ್ಮಾಯಿ ಹೆಂಗೆ ಯಡಿಯೂರಪ್ಪ ಲೀಡರ್ ಪಿಯ ಲೀಡರ್ ನಾಯಕ ಅಂತ ಇದ್ರು ಅದೇ ಹೆಸರು ಇಲ್ಲಿಗೂ ಕೂಡ ಬರಬೇಕು ಅನ್ನುವಂತಹ ಪ್ಲಾನ್ ಗಳನ್ನ ರೂಪಿಸಕ್ಕೆ ನೋಡುತ್ತೆ ಏನು ಸರ್ಕಾರದಲ್ಲಿ ಬೊಮ್ಮಾಯಿ ಬಲವನ್ನ ಹೆಚ್ಚಳ ಮಾಡೋದಕ್ಕೆ ಹೈಕಮಾಂಡ್ ಪ್ಲಾನ್ ಕೂಡ ಮಾಡ್ತಾ ಇದೆ ಮತ್ತೆ ಸಂಪರ್ಕಕ್ಕೆ ನಮ್ಮ ಪ್ರತಿನಿಧಿ ಮಸೂದ್ ನೀಡ್ತಾರೆ ಜಾಯಿನ್ ಜಾಯ್ನ್ ಆಗ್ತಾ ಇದ್ದಾರೆ ಮಸೂದ್ ಏನೋ ಒಂದು ಹೊಸ ಬೆಳವಣಿಗೆ ದೊಡ್ಡ ಪ್ರಯೋಗ ರಾಜ್ಯ ಬಿಜೆಪಿಯಲ್ಲಿ ಆಗುತ್ತೆ ಅನ್ನುವಂಥದ್ದು ನೂರಕ್ಕೆ ನೂರು ನಿಜ ಬಟ್ ಆ ಪ್ರಯೋಗಗಳು ಏನು ಅನ್ನುವಂಥದ್ದು ಬಹುಶಃ ರಾಜ್ಯ ಬಿಜೆಪಿಯಲ್ಲಿ ಇರೋರಿಗೂ ಕೂಡ ಗೊತ್ತಿಲ್ಲ ಅಂತ ಕಾಣುತ್ತೆ ವಿದ್ಯಾ ಖಂಡಿತವಾಗಿಯೂ ಕೂಡ ಈಗ ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶ ಬಂದಿದೆ ರಾಜ್ಯದ ಬಿಜೆಪಿ ಆಯತ್ತ ಕೇಂದ್ರದ ಬಿಜೆಪಿ ಗಮನ ಹರಿಸ್ತಾ ಇದೆ ಆದರೆ ಒಂದಷ್ಟು ಸವಾಲುಗಳನ್ನು ಕೇಂದ್ರದ ಬಿಜೆಪಿ ಎದುರಿಸಬೇಕಾಗಿದೆ ಯಾಕೆಂತಂದ್ರೆ ಸಮರ್ಥವಾದಂಥ ನಾಯಕತ್ವ ರಾಜ್ಯದಲ್ಲಿ ಇಲ್ಲ ಆ ಸಮರ್ಥ ನಾಯಕತ್ವವನ್ನು ಮೆಟ್ಟಿ ನಿಂತುವಂತಹ ನಿಲ್ಲುವಂತಹ ಪ್ಲಾನಿಂಗ್ ಅನ್ನ ರಾಜ್ಯ ಪಿಯಲ್ಲಿ ರೂಪಿಸಬೇಕಾಗಿದೆ ಜೊತೆಗೆ ಸಮರ್ಥ ನಾಯಕತ್ವ ಕಂಡುಕೋಬೇಕಾಗಿದೆ ಆದಷ್ಟು ಬೇಗ ಆ ಹಿನ್ನೆಲೆಯಲ್ಲೇ ಬೇರೆ ಬೇರೆ ಸ್ಟ್ರಾಟಜಿಗಳನ್ನ ಕೇಂದ್ರದ ಬಿಜೆಪಿ ಮಾಡ್ತಾ ಇರುವಂಥದ್ದು ಮೊದಲನೇ ಸವಾಲು ಸಂಪುಟ ಸರ್ಜರಿ ಯಾವ ರೀತಿಯ ಸಂಪುಟವನ್ನು ಬೊಮ್ಮಾಯಿ ಬೊಮ್ಮಾಯಿ ಅವರಿಗೆ ಕೊಡಬೇಕು ಎಂಥವ್ರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೋಬೇಕು ಈ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳಿವೆ ಅದನ್ನ ಏಪ್ರಿಲ್ ಹೊತ್ತಿಗೆ ಎಲ್ಲವನ್ನು ಕೂಡ ಬಗೆಹರಿಸಿಕೊಂಡು ಒಂದು ಪ್ಲಾನಿಂಗ್ ಜಾರಿ ಮಾಡುವ ಸಾಧ್ಯತೆ ಇದೆ ಈಗ ಸದ್ಯ ಕೇಳಿ ಬರ್ತಾ ಇರುವಂತದ್ದು ನಾಲ್ಕು ಸ್ಥಾನ ಖಾಲಿ ಇದೆ ಜೊತೆಗೆ ಆರು ಹಿರಿಯ ಸಚಿವರಿಗೆ ಕೊಕ್ಕೊಟ್ಟು ಒಟ್ಟು ಹತ್ತು ಜನರನ್ನ ಹೊಸೊಬ್ಬರನ್ನ ಸೇರಿಸ್ಕೊಬೇಕು ಯುವ ಪಡೆಯನ್ನ ಅಂತ ಈಗಾಗಲೇ ಒಂದಷ್ಟು ಯುವ ಪಡೆ ಸಂಪುಟದಲ್ಲಿದೆ ಅದರ ಜೊತೆಗೆ ಇನ್ನೊಂದು ಹತ್ತು ಜನರನ್ನ ಸೇರಿಸ್ಕೊಂಡು ಬೊಮ್ಮಾಯಿಯವರ ಸಂಪುಟಕ್ಕೆ ಒಂದು ಸಂಪೂರ್ಣವಾದಂತಹ ಹೊಸ ಟಚ್ ಒಂದು ಹೊಸ ಯೂತ್ ಟಚ್ ಕೊಡಬೇಕು ಅನ್ನುವಂತಹ ಲೆಕ್ಕಾಚಾರ ಹೈಕಮಾಂಡ್ ಅದನ್ನೇ ಇಟ್ಕೊಂಡು ಚುನಾವಣೆ ಎದುರಿಸಬೇಕು ಅನ್ನುವಂತಹ ಲೆಕ್ಕಾಚಾರವು ಕೂಡ ನಡೀತಾ ಇರುವಂತಹದ್ದು ಹಾಗಾಗಿ ಏಪ್ರಿಲ್ ಮೊದಲ ವಾರದ ಹೊತ್ತಿಗೆ ಯಾರ್ಯಾರನ್ನ ತೆಗಿತಾರೆ ಯಾರ್ಯಾರನ್ನ ಸೇರಿಸ್ಕೊತಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ ಜೊತೆಗೆ ಈ ನಿಟ್ಟಿನಲ್ಲಿ ಒಂದಷ್ಟು ಸರ್ವೆಗಳನ್ನು ಕೂಡ ಆ ಕೇಂದ್ರದ ಬಿಜೆಪಿ ಮಾಡ್ಕೊಳ್ತಾ ಇದೆ ರಾಜ್ಯದ ಸ್ಥಳೀಯ ಸನ್ನಿವೇಶವನ್ನು ಆಧರಿಸಿ ಒಂದಷ್ಟು ಸರ್ವೆಗಳನ್ನ ಮಾಡಿಕೊಂಡು ಸರ್ವೆ ರಿಪೋರ್ಟ್ ಆಧರಿಸಿಕೊಂಡು ಒಂದಷ್ಟು ನಿರ್ಧಾರಗಳನ್ನು ಇಲ್ಲಿ ಜಾರಿ ಮಾಡುವ ಸಾಧ್ಯತೆ ಇದೆ ಕೆಲವೊಂದು ಪ್ರಯೋಗಗಳನ್ನು ಕೂಡ ರಾಜ್ಯದಲ್ಲಿ ಮಾಡುವ ಸಾಧ್ಯತೆ ಇದೆ ಈಗ ಪಂಚರಾಜ್ಯ ಚುನಾವಣೆ ಸಂದರ್ಭದಲ್ಲಿ ಒಂದಷ್ಟು ಪ್ರಯೋಗಗಳನ್ನ ಮಾಡಲಾಯಿತು ಅದು ಸಕ್ಸಸ್ ಕೂಡ ಆಗಿದೆ ಹಾಗಾಗಿನೇ ಇಲ್ಲಿನ ಸ್ಥಳೀಯ ರಾಜಕೀಯ ಸನ್ನಿವೇಶಕ್ಕೆ ಅನುಗುಣವಾಗಿ ಇಲ್ಲೂ ಕೂಡ ಒಂದಷ್ಟು ಪ್ರಯೋಗಗಳನ್ನ ಮಾಡೋದಕ್ಕೆ ಕೇಂದ್ರದ ಬಿಜೆಪಿ ಮುಂದಾಗಿರುವಂತದ್ದು ಆ ನಿಟ್ಟಿನಲ್ಲಿ ಏನೆಲ್ಲ ಪ್ಲಾನ್ ಗಳನ್ನ ಇಲ್ಲಿ ಜಾರಿ ಮಾಡುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸಿರುವಂತದ್ದು ನಾಯಕತ್ವ ಗೊಂದಲ ಯಾವ ರೀತಿ ಬಹಳ ಬಟ್ ಇದೀಗ ಈ ಗೆ ಆಪರೇಷನ್ ಆಗ್ಬೇಕು ಅನ್ನುವಂಥದ್ದು ನಮ್ಮ ರಾಜ್ಯದಲ್ಲಿ ಹಳೆ ಮಾತು ಯಾಕಂದ್ರೆ ಎರಡು ತಿಂಗಳಿಂದಲೂ ಕೂಡ ಕೇಳ್ಕೊ ಬರ್ತಾ ಇದ್ವಿ ನಾವು ಬಟ್ ಈಗ ಹೈಕಮಾಂಡ್ ಈಗ ಅದ್ರ ಮೇಲೆ ಫೋಕಸ್ ಅನ್ನ ಮಾಡ್ತಾ ಇದೆ ಸೊ ಹೀಗಾಗಿ ಮುಂದಿನ ತಿಂಗಳಿಂದ ಅಥವಾ ಸಚಿವ ಸಂಪುಟಕ್ಕೆ ಏನೋ ಒಂದು ಆಪರೇಷನ್ ಮಾಡ್ತಾರೆ ಅಂತ ಮುಂದಾದಾಗ ಬಹುಶಃ ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನಗಳು ಕೂಡ ಭುಗಿಲೆೇಳೋ ಸಾಧ್ಯತೆ ಬಹಳ ಚಾನ್ಸಸ್ ಇದೆ ಅಲ್ವಾ ಮಸೂದ್ ಅಸಮಾಧಾನಗಳ ವಿಚಾರದಲ್ಲಿ ಹೇಳೋದಾದ್ರೆ ಬಿ ಕೇಂದ್ರದ ಬಿಜೆಪಿ ಏನ್ ಹೇಳುತ್ತೆ ಅದನ್ನು ಕೇಳಬೇಕಾಗಿದೆ ಯಾಕೆಂತಂದ್ರೆ ಈಗ ರಾಜ್ಯಗಳ ಚುನಾವಣೆಯ ಫಲಿತಾಂಶ ಬಂದ ನಂತರ ಸಾಕಷ್ಟು ನಾಯಕರುಗಳು ಸಾಕಷ್ಟು ಅಸಮಾಧಾನ ಆಂತರಿಕ ಬೇಗುದಿ ವ್ಯಕ್ತಪಡಿಸ್ತಾ ಇದ್ದಂತವರೆಲ್ಲ ಮರು ಆಲೋಚನೆ ಮಾಡುವಂತ ಸನ್ನಿವೇಶ ನಿರ್ಮಾಣ ಆಗಿದೆ ಜೊತೆಗೆ ಚುನಾವಣೆ ಹತ್ತತ್ರ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗ್ಬೇಕು ಅನ್ನುವಂತ ಲೆಕ್ಕಾಚಾರ ಹಾಕೋರು ಕೂಡ ಮತ್ತೆ ಚಿಂತನೆ ಮಾಡುವಂತಹ ಸನ್ನಿವೇಶ ನಿರ್ಮಾಣ ಆಗಿರುವಂತದ್ದು ಒಟ್ಟಾರೆಯಾಗಿ ಸಂಪೂರ್ಣವಾಗಿ ತನ್ನ ಸ್ವಾಧೀನಕ್ಕೆ ರಾಜ್ಯ ಬಿಜೆಪಿಯನ್ನ ಕೇಂದ್ರದ ವರಿಷ್ಠರು ತೆಗೆದುಕೊಳ್ತಾರೆ ಎಲ್ಲಾ ನಿರ್ಧಾರಗಳು ಕೂಡ ದೆಹಲಿಯಿಂದಲೇ ಜಾರಿಯಾಗ್ತದೆ ಈಗ ಸಂಪುಟ ಸರ್ಜರಿ ಮಾಡ್ತಾರೆ ಒಂದಷ್ಟು ಹೊಸ ಜನರನ್ನ ಸೇರಿಸುತ್ತಾರೆ ಬೊಮ್ಮಾಯಿ ಎದುರಿಸ್ತಾರೆ ಸಂಪುಟ ಸರ್ಜರಿ ಒಂದು ದೊಡ್ಡ ಸವಾಲು ಅಲ್ಲ ಆದರೆ ಸಂಪುಟ ಸರ್ಜರಿ ಮಾಡಿದ ನಂತರ ಯಾವ ರೀತಿ ಚುನಾವಣೆ ಎದುರಿಸಬೇಕು ಯಾಕೆಂತಂದ್ರೆ ಇಲ್ಲಿ ಸಮರ್ಥ ನಾಯಕತ್ವ ಇಲ್ಲ ಜೊತೆ ಜೊತೆಗೆ ಬೇರೆ ಬೇರೆ ಆಂತರಿಕ ಕಚ್ಚಾಟಗಳನ್ನು ಕೂಡ ಬಗೆಹರಿಸಬೇಕಾಗಿದೆ ಈಗ ನಾಯಕರು ಅಂತಂದ್ರೆ ಒಂದಷ್ಟು ನಾಯಕರಲ್ಲಿ ಆಂತರಿಕ ಗೊಂದಲ ಇದೆ ಅದನ್ನ ಬಗೆಹರಿಸಕೋಬೇಕು ಎಲ್ಲವೂ ಕೂಡ ಕೇಂದ್ರ ಬಿಜೆಪಿ ಹೇಳಿದನ್ನೇ ಚಾ ಚಾಚು ತಪ್ಪದೆ ಪಾಲಿಸ್ತಾರ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ ಯಾಕೆಂತಂದ್ರೆ ಬೇರೆ ರಾಜ್ಯಗಳಿಗೆ ಹೋಲಿಸ್ತಾ ನಮ್ಮ ರಾಜ್ಯದ ರಾಜಕೀಯ ಸನ್ನಿವೇಶ ಸಂಪೂರ್ಣ ಬದಲು ಒಂದು ಲೆಕ್ಕಾಚಾರ ಇಲ್ಲಿ ಕೈ ಕೊಟ್ಟರು ಬಹಳ ದೊಡ್ಡ ಬೆಲೆಯನ್ನು ಬಿಜೆಪಿ ತೆರಬೇಕಾಗುತ್ತೆ ಹಾಗಾಗಿ ಬಹಳ ಆಲೋಚನೆ ಮಾಡಿ ಎಲ್ಲಾ ರೀತಿಯ ಸಮಗ್ರವಾದಂಥ ಎಚ್ಚರಿಕೆಯನ್ನು ಕೈಗೊಂಡು ಇಲ್ಲಿ ತನ್ನ ಪ್ಲಾನಿಂಗ್ ಜಾರಿ ಮಾಡಬೇಕಾಗುತ್ತೆ ಕೇಂದ್ರ ಬಿಜೆಪಿ ಅದನ್ನ ಯಾವ ರೀತಿ ಜಾರಿ ಮಾಡುತ್ತೆ ಅನ್ನುವಂಥದ್ದು ಕಾದ್ ನೋಡಬೇಕು ಜೊತೆಗೆ ಯಡಿಯೂರಪ್ಪನವರ ವಿಶ್ವಾಸವನ್ನು ಕೂಡ ತೆಗೆದುಕೊಳ್ಬೇಕು ಪ್ರತಿಯೊಂದು ನಿರ್ಧಾರಗಳಲ್ಲೂ ಕೂಡ ಈ ಬಾರಿ ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶ ಬಂದ ಬೆನ್ನೆಲೆಯಲ್ಲಿ ಹುಮ್ಮಸ್ನಲ್ಲಿರುವಂತಹ ಬಿಜೆಪಿ ಯಡಿಯೂರಪ್ಪನವರನ್ನ ಎಷ್ಟು ಮಟ್ಟಿಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ ಒಟ್ಟಾರಿಯಾಗಿ ರಾಜ್ಯ ವಿಚಾರದಲ್ಲಿ ಕೇಂದ್ರದ ವರಿಷ್ಠ ಮಂಡಳಿಯ ನಡೆ ಬಹಳ ಕುತೂಹಲ ಮೂಡಿಸಿದೆ ವಿದ್ಯಾ ಎಸ್ ಧನ್ಯವಾದ ಮಾಹಿತಿಗೆ